ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಹತ್ತು ಸಲ ಗುಡ್ ಮಾರ್ನಿಂಗ್ ಹೇಳಿದ್ಯಾ? ನಾನು ಹಾಗೆ ಖುಷಿಯಾಗಿದ್ದಾಗ ಹೇಳ್ತಾನೆ ಇರ್ತೇನೆ, ಬೇಡ ಅಂದ್ರೆ ಕೇಳಿಸ್ಕೋಬೇಡ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇನ್ನು ಬರ್ಲೇ ಇಲ್ಲ. ಯಾರು ಬರ್ಬೇಕು? ಲಾಯರ್ ಡಾರ್ಲಿಂಗ್. ಇಷ್ಟಕ್ಕೂ ಯಾರಿಗಾದ್ರೂ ಕಾಯೋದಂದ್ರೆ ಮೈಯೆಲ್ಲ ಉರಿಯುತ್ತೆ, ಆದ್ರೆ ಈ ಲಾಯರಿಗೆ ಕಾಯೋದ್ರಲ್ಲಿ ಒಂಥರ ಮಜಾ ಇದೆ. ನನಗೂ ಅಷ್ಟೇ. ಇಷ್ಟಕ್ಕೂ ಲಾಯರ್ ಈಗ ಬರ್ತೀನಿ ಅಂತ ಹೇಳಿದ್ರಲ್ಲ ಜೇ. 11 ಗಂಟೆಗೆ. ಓ, ಇನ್ನು 5 ನಿಮಿಷ ಇದೆ. ಸಂತೋಷ ಹತ್ರ ಬರ್ಬೇಕಾದ್ರೆ ಟೈಮ್ ತುಂಬಾನೇ ಸ್ಲೋ ಆಗೋಗುತ್ತೆ ಅಲ್ವಾ ಜೆ? ಟೈಮ್ಗೋಸ್ಕರ ನಾವು ಕಾಯ್ಬೇಕು, ನಮಗೋಸ್ಕರ ಟೈಮ್ ಕಾಯಲ್ಲ. ಕರೆಕ್ಟ್ ಜೆ, ಆದ್ರೆ ಶರ್ಮಿ ನಿನ್ಗೋಸ್ಕರ ಟೈಮ್ ಕಾಯೋದಿಲ್ಲ. ಸರ್ವೇಶ್ ಬಾಯಲ್ಲಿ. ಶರ್ಮಿಲಾ, ಇದು ನಾನು ನಿನ್ಗೋಸ್ಕರ ತಂದಿರೋ ಉಡುಗೊರೆ, ಗಿಫ್ಟ್ ತಗೋ. ತಗೋ. ರಾಮಾಚಾರಿ, ಹೇಗಿದೀಯೋ ರಾಮಾಚಾರಿ? ನನ್ ತುಂಬಾ ಬೇಜಾರಾಗ್ತಾ ಇದೆ ಕಣ. ಮೊದ್ಲಾದ್ರೆ ಯಾವಾಗ್ಲೂ ನಿಮ್ ಜೊತೆಲೆ ಮನೇಲೇ ಇರ್ತಿದ್ದೆ, ಇಬ್ರು ಒಟ್ಟಿಗೆ ಇರ್ತಿದ್ವಿ. ಆದ್ರೆ ಈಗ ಈ ದೇವಸ್ಥಾನದ ಜವಾಬ್ದಾರಿ ಪೂರ್ತಿ ನನಗೆ ವಹಿಸ್ಬಿಟ್ಟಿದ್ದಾರೆ. ಎಲ್ಲೂ ಹೋಗಕ್ ಆಗ್ತಿಲ್ಲ, ದಿನ ಪೂರ್ತಿ ಇಲ್ಲ ಇರ್ಬೇಕಣ. ಅಚ್ಚರಿ, ನನ್ ನೋಡಕ್ಕೆ ಬಂದ್ಯಾ? ಹ್ಞೂ ಮುರಾರಿ, ನಿನ್ ನೋಡಕ್ಕೆ ಬಂದೆ. ಏನ್ ವಿಶೇಷ ರಾಮಾಚಾರಿ? ಅದು, ನಾಳೆ ದೇವಸ್ಥಾನದಲ್ಲಿ ಮದುವೆ ನಡೀತಿದ್ಯಲ್ಲ, ಅದ್ರ ಬಗ್ಗೆ ನ್ಯಾಪ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ನಾಳೆ ಒಂದಷ್ಟು ಪೂಜಾ ಕಾರ್ಯಕ್ರಮ ಇದೆ, ಅದ್ ಬಿಟ್ರೆ ಮದುವೆ ಯಾರು ಫಿಕ್ಸ್ ಮಾಡಿಸಿದ್ರು? ನಾನೇ. ಏನು? ಹೌದು ಮುರಾರಿ, ನಾಳೆ ಇದೇ ಜಾಗದಲ್ಲಿ ಮದುವೆ ಇದೆ. ಎಲ್ಲ ರೆಡಿ ಮಾಡ್ಕೊ, ಸರಳವಾದ ವಿರಳವಾದ ಮದುವೆ. ಆಯ್ತು ರಾಮಾಚಾರಿ. ಪೀಠ ಪೇಟ, ಅರಶಿನದ ದಾರ, ಹಾರ, ಹಸೆಮಣೆ ಎಲ್ಲ ಇಲ್ಲೇ ಸಿದ್ಧವಾಗುತ್ತೆ. ಒಬ್ರು ಪುರೋಹಿತರಿಗೆ ಹೇಳಿದ್ರೆ ಸಾಕು. ಶಾಸ್ತ್ರೋಕ್ತವಾದ ಮದುವೆನಾ ಅಥವಾ? ಮದುವೆ ಶಾಸ್ತ್ರೋಕ್ತವಾಗಿ ಆಗ್ಬೇಕು, ಆದ್ರೆ ದೊಡ್ಡ ಪುರೋಹಿತರನ್ನ ಕರೆಸೋ ಅಗತ್ಯ ಏನಿಲ್ಲ. ಹಾಗಂತ ನಾನ್ ಮಾಡ್ಸಕ್ ಆಗತ್ತೆ ರಾಮಾಚಾರಿ? ನೀನೇ ಮಾಡಿಸ್ಬೇಕು ಮುರಾರಿ, ನೀನೇ ಮಾಡಿಸ್ತೀಯ. ಆಗೋ ಶುಭಾರಂಭಕ್ಕೆ ನೀನೇ ಸರಿ, ಅಂದ್ರೆ ನೀನೇ ಪುರೋಹಿತ ಅಂತ. ಮದುವೆ ಮಾಡಿಸೋ ನೀನೇ, ಆಯ್ತಾ? ಮರಿಬೇಡ, ಎಲ್ಲ ಅಣಿ ಮಾಡ್ಕೊ. ಅಲ್ಲ, ಇಷ್ಟಕ್ಕೂ ಮದುವೆ ಯಾರ್ದು ರಾಮಾಚಾರಿ? ನಾಳೆ ಮದುವೆ ಗಂಡು ಹೆಣ್ಣು ಬಂದಾಗ ನಿನಗೆ ಗೊತ್ತಾಗತ್ತೆ. ಬರದೆ ಬರ್ಲಾ? ಪ್ರಸಾದ ತರ್ಲಾ? ಬೇಡ, ಟೈಮ್ ಆಗ್ತಾ ಇದೆ. DTP ಸೆಂಟರ್ಗೆ ಹೋಗಿ ಲಗ್ನ ಪತ್ರಿಕೆ ಕಲೆಕ್ಟ್ ಮಾಡ್ಬೇಕು. ಯಾರ್ದು ರಾಮಾಚಾರಿ? ನಾಳೆ ಇಲ್ಲಿ ನಡೆಯೋ ಮದುವೆ. ಯಾಕೋ, ಏನಾಗಿದ್ಯೋ ನಿನ್ಗೆ? ನಿನ್ ತಲೆಯಲ್ಲಿ ಏನಾದ್ರೂ ಭೂತ ಹೋಗಿದ್ಯಾ? ಅಮ್ಮ, ನಾನು ಏನ್ ಮಾಡಿದೆ? ಹೊಟ್ಟೆ ಉರಿಸ್ತಾ ಇದೆಯಲ್ಲೋ. ಹೋಗಿ ಹೋಗಿ, ಚಾರನ್ ಕಟ್ಕೋತಿಯಾ? ಅವಳಿ ಮನೆಗೆ ಸಸಿಯಾಗಿ ಬರ್ಬೇಕು ಅನ್ನೋದು ನಿನ್ ಆಸೆನಾ? ಲಗ್ನ ಪತ್ರಿಕೆನ ಅಚ್ಚ ಮಾಡಿಸ್ಕೊಂಡು ಬಂದು ನಿಮ್ಮ ಅಪ್ಪನ ಮುಂದೆನೆ ಇಡ್ತೀಯಲ್ಲ, ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಅಮ್ಮ, ಸಮಾಧಾನ ಮಾಡ್ಕೊ. ಇಷ್ಟಕ್ಕೂ ನೀವು ಹೇಳದನ್ನೇ ಮಾಡ್ತಾ ಇದ್ದೇನೆ ಹೊರತು ಬೇರೆ ಏನು ಮಾಡಿಲ್ಲಮ್ಮ. ಚಾರು ಕೊರಳು ಕರಿಮಣಿ ಕಟ್ಟು ಅಂತ ನಾವು ಹೇಳಿದ್ವಾ? ಅದ್ ನಮ್ ನಿರ್ಧಾರ ಆಗಿದ್ಯಾ? ಅಮ್ಮ, ಅಪ್ಪನಿಗೆ ಬೀಳೋ ಅಂತ ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ, ಅದು ತಪ್ಪೋ ಹಾಗಿಲ್ಲ. ಅದು ತಪ್ಪಿದ್ರೆ ಕನಸಿನ ಪಾವಿತ್ರತೆ ಕಡಿಮೆ ಆಗುತ್ತೆ ಅಂತ ನಂಬಿರೋರು ನೀವು.
ಅದಕ್ಕೆ ಆ ವಿಷಯದ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿದ್ರಿ. ಅಕಸ್ಮಾತ್ ನಿನಗ್ ಕನ್ಸು ಬಿದ್ದಿದ್ರು ಇಷ್ಟು ಗಂಭೀರವಾಗಿ ತಗೋತಾ ಇರ್ಲಿಲ್ಲ, ಆದ್ರೆ ಅಪ್ಪನಿಗೆ ಬೆಳಗಿನ ಜಾವದ ಕನ್ಸು ಬಿದ್ದಿರೋದಕ್ಕೇನೆ ಈ ವಿಷಯ ನೀವು ಯೋಚನೆ ಮಾಡ್ತಾ ಇದ್ದೀರ. ಗೊಂದಲ ಬೆಳೀತಿದೆ, ಈಗ ಆ ಗೊಂದಲನ ಕಡಿಮೆ ಮಾಡ್ಕೋ. ನಮ್ಮ ಮಾತುಗಳಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ತಾ ಇದೀಯಾ? ಇಲ್ಲಮ್ಮ, ನಿಮ್ಮ ಮಾತುಗಳನ್ನ ಪಾಲಿಸ್ತಾ ಇದ್ದೀನಿ, ಅಪ್ಪನ ಕನಸನ್ನ ಗೆಲ್ಲಿಸ್ತಾ ಇದ್ದೀನಿ. ಹಾಗಂತ ಆಚಾರು ನಾವು ಒಪ್ಕೋಬೇಕಾ? ಏನಮ್ಮ ಹೀಗೆ ಹೇಳಿದ್ರೆ ಹಾಗೆ ಹೇಳ್ತೀರಾ, ಹಾಗೆ ಹೇಳಿದ್ರೆ ಹೀಗೆ ಹೇಳ್ತೀರಾ, ನಾನು ಏನಮ್ಮ ಮಾಡಲಿ? ಇನ್ನೊಂದು ಸರಿ ಯೋಚನೆ ಮಾಡು. ತಾಯಿಯಾಗಿ ನಾನು ನಿನ್ನನ್ನು ಕೇಳ್ಕೊಳ್ತಾ ಇದ್ದೀನಿ. ಮುಹೂರ್ತ ಮೀರೋಗ್ತಿದೆ, ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ನಡೀರಿ, ಹೊರಡೋಣ. ಅಮ್ಮನು ಇದೇ ಪ್ರಶ್ನೆ ಮಾಡಿದ್ರು, ಅದಕ್ಕೀಗಾಗಲೇ ಉತ್ತರ ಕೊಟ್ಟಿದ್ದಾಗಿದೆ. ಮಾವ, ಈ ಮನೆ ಕೂಸಿಗೆ ಹೊಟ್ಟೆ ಹಸಿವಾಗಿದೆ ಅಂತ ತಿಳ್ಕೊಳ್ಳಿ. ನಾವು ಮಾಡಿರೋ ಅಡುಗೆನ ಅವ್ನು ಮುಟ್ತಿಲ್ಲ ಅಂದ ಮಾತ್ರಕ್ಕೆ ಹಸಿವಲ್ಲೇ ಬಿದ್ದು ಒದ್ದಾಡು ಅಂತ ನಾವು ಯಾವತ್ತಾದರೂ ಹೇಳಿದೀವ? ಅಥವಾ ಅವನಿಗಿಷ್ಟವಾಗಿರೋ ಅಡುಗೆನ ನಾವು ಮಾಡಿ ಬಡಿಸಿದೀವ? ಹೆತ್ತವ್ರಿಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತಮ್ಮ. ದಯವಿಟ್ಟು ಕ್ಷಮಿಸಿ ಮಾವ, ನನಗೆ ಹೇಳ್ತೀನಿ ಅಂತಲ್ಲ, ಅಜ್ಜಿ ಶ್ರುತಿ ಮದುವೆ ವಿಷಯದಲ್ಲೋ ಆ ಧನುಷ್ ಬೇಡ ಅಂತ ಹೇಳಿದ್ರು. ಆದ್ರೆ ನೀವು ಅದಕ್ಕೆ ಯಾವುದಕ್ಕೂ ಕಿವಿಗೊಡದೆ ಮುಂದುವರ್ಸ್ಕೊಂಡು ಹೋದ್ರಿ. ಆಗ ಅಜ್ಜಿ ಕೂಡ ನಿಮ್ಮಿಷ್ಟ ಅಂತ ಸುಮ್ಮನಾಗ್ಲಿಲ್ವಾ? ನೀವು ಅವತ್ತು ಯಾಕೆ ಅಜ್ಜಿ ಮಾತು ಕೇಳಬಾರ್ದಿತ್ತು? ನಿಮ್ಮನ್ನ ಹೆತ್ತೋರ್ ಮಾತೇ ನೀವು ಕೇಳಲಿಲ್ಲ. ನೀವು ಕೇಳಲಿಲ್ಲ ಅಂದ ಮಾತ್ರಕ್ಕೆ ಅಜ್ಜಿ ಮದ್ವೆಗೆ ಬರಲ್ಲ ಅಂತ ಹೇಳ್ಬೋದಿತ್ತಲ್ಲ, ಆದ್ರೆ ಬಂದ್ರು. ಯಾಕಂದ್ರೆ ಅದು ಈ ಮನೆ ಮದ್ವೆ ವಿಷಯ ಅಂತ. ಈಗ್ಲೂ ನೀವು ಅದೇ ರೀತಿ ಬರ್ಬೋದಲ್ವಾ ಮಾವ? ನಮಗ್ ಬೇಡ ಅನ್ನೋ ಚಾರುನ ಒಪ್ಕೋಬೇಕಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ಮನೆ ಮಗನಿಗ್ ಬೇಕಾಗಿರೋ ಚಾರುನ ಒಪ್ಪಲ್ಲ ಅಂತ ಹೇಳೋದ್ ಯಾವ ನ್ಯಾಯ? ಅದು ಅವನ್ ಸಂತೋಷ, ಈ ಮನೆ ಸಂತೋಷ ಅಲ್ಲ ಅಂತ ನಮ್ಮ ಯಜಮಾನ್ ಹೇಳಾಗಿದೆ. ಹಾಗಾದ್ರೆ ಈ ಮನೆ ಸಂತೋಷಕ್ಕೆ ಅವ್ರವ್ರ ಸಂತೋಷನ ಬಲಿ ಕೊಡೋದೇ ಧರ್ಮ ಅಂತ ಹೇಳ್ತೀರಾ ಅತ್ತೆ? ಮನೆ ಏನು ಹೇಳುತ್ತೆ ಅನ್ನೋದು ಮನುಷ್ಯನಿಗೆ ಮುಖ್ಯವಾಗಿರ್ಬೇಕು. ಅದನ್ನ ಲೆಕ್ಕಕ್ಕೆ ತಗೊಳ್ದೆ ಹೋದನು ಲೆಕ್ಕಕ್ಕೆ ಇರಲ್ಲ. ಇದು ಅಪ್ಪ ಹೇಳಿರೋ ಮಾತು. ಮುರಾರಿ, ಮದುವೆ ಸೆಟಪ್ ಎಲ್ಲ ತೆಗೆದುಹಾಕು. ಚಾರು ಮೇಡಮ್, ನೀವು ಮಾಡಿದ ಪ್ರೇಮದ ಡ್ರಾಮಾ ಸುಳ್ಳು ಅಂತ ನಮ್ಮ ಮನೆಯವರಿಗೆ ತೋರಿಸೋ ಅವಶ್ಯಕತೆ ಇತ್ತು. ಯಾಕಂದ್ರೆ ಅವರು ನನ್ನ ಮೇಲೆ ಸಂಶಯ ಪಡ್ತಾ ಇದ್ರು. ನೀವು ಆಡಿದ್ರಲ್ಲ ಡ್ರಾಮಾ ತುಂಬ ಚೆನ್ನಾಗಿತ್ತು, ನಿಜ ಅಂತ ನಂಬಿಟ್ಟಿದ್ರು. ಅಷ್ಟೇ ಅಲ್ಲ, ನೀವು ಫೋನಲ್ಲಿ ಕಳಿಸಿದ ಡ್ರಾಮಾ ನಮ್ಮ ಮನೆಯವ್ರಿಗೆ ನಮ್ಮ ಆಫೀಸ್ನವ್ರಿಗೆಲ್ಲ ತಲುಪಿತ್ತು. ಸೊ ನನ್ನನ್ನು ನಾನು ನಿರೂಪಿಸ್ಕೊಳ್ಳೋ ಅಂತ ಅವಶ್ಯಕತೆ ಇತ್ತು ಮೇಡಮ್. ನಾನು ಅವತ್ತು ಏನು ಮಾಡ್ತೀನಿ ಅಂತ ಹೇಳಿದ್ನೋ ಇವತ್ತು ಅದನ್ನು ಮಾಡಿದ್ದೆ. ನೀವು ಮಾಡಿದ ನಾಟಕ, ನೀವು ಮಾಡಿದ ಕುಯುಕ್ತಿ ಇವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಸಿದ ಕೆಲಸ ಆಯಿತು. ನೀವು ಹೇಳಿದ ಸುಳ್ಳು ಅಂತ ನಿಮ್ಮ ಬಾಯರೆ ನೀವೇ ಒಪ್ಕೊಂಡ್ರಿ. ಈಗ ಅದೇ ನಾಟಕ, ಅದೇ ಕುಯುಕ್ತಿ ನಿಮಗೆ ರಿವರ್ಸ್ ಆದರೆ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕಲ್ಲ. ಸೊ ನನ್ನ ಉದ್ದೇಶ ಇಷ್ಟೆ, ನಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ. ಈ ನಾಟಕಗಳೆಲ್ಲ ಬೇಕಾಗಿಲ್ಲ ನೋಡಿ. ಯಾರಿಗೇ ಆಗಲಿ ತಂದೆ ಮುಂದೆ ಆದ ಅವಮಾನ ಜೀವನ ಪೂರ್ತಿ ನೆನಪಿರುತ್ತೆ ಅಂತಾರೆ. ಈ ಅವಮಾನದಿಂದಾದರೂ ನೀವು ಸರಿಯಾದ ದಾರಿಯಿಂದ ನಡೆಯೋ ಹಾಗಾಗಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೋತೀನಿ. ನೀವು ಬೇರೆ ಏನಾದ್ರು ಹೇಳೋದಿದೆಯಾ? ರಾಮಾಚಾರಿ, ರಾಮಾಚಾರಿ.